ಅತ್ಯಂತ ನೋವಿನ ವಿಚಾರ, ನಮ್ಮ ಕಾರವಾರ ಜಿಲ್ಲೆ ಅಂಕೋಲದ ದೊಡ್ಡ ಮಟ್ಟದ ಭೂಕುಸಿತ ಆಗಿದೆ. ಇದನ್ನು ಪ್ರಸ್ತಾಪಿಸಲು ಶೈಲಿ ಸತೀಶ್ ಶೈಲ ಅಲ್ಲಿ ಶಾಸಕರು ಕೇಳಿಕೊಂಡಿದ್ದಾರೆ. ಸಭಾಧ್ಯಕ್ಷರೇ, ತಾವು ನನಗೆ ಈ ಒಂದು ಜೀರೋ ಅವರ್ಸ್ನಲ್ಲಿ ಮಾತಾಡಲಿಕ್ಕೆ ಕೊಟ್ಟಂತ ಅವಕಾಶ ಬಗ್ಗೆ ತಮಗೆ ನಮಸ್ಕರಿಸುತ್ತಾ, ಇವತ್ತು ನಮ್ಮ ಕಾರವಾರದಲ್ಲಿ ಅಂಕೋಲ ಶಿರೂರು ಗ್ರಾಮ, ಇದು ನ್ಯಾಷನಲ್ ಹೈವೇಯಲ್ಲಿ IRB ಅಂತ ಒಂದು ಕಂಪನಿ ಕೆಲಸ ಮಾಡ್ತಾ ಇದೆ. ಅದನ್ನ ಸರ್ಕಾರ ಯಾರು ಕೇಳ್ತಾ ಇದ್ರಿ? ಸುಮಾರು ಒಂದು ವರ್ಷ. ಓಕೆ, ರೆವೆನ್ಯೂ ಮಿನಿಸ್ಟರ್ ಹೇಳಿ. ಸುಮಾರು 400 meter ಹೈಟ್ ಅನ್ನ ಸ್ಲೋಪ್ ಮಾಡಿ, ಏನಾಗಿದೆ ಈಗ ಫಸ್ಟಿಗೆ? ಅಲ್ಲ ಸರ್, 400 meter ಹೈಟ್ ಅನ್ನ ಸ್ಲೋಪ್ ಮಾಡದೆ ನಾವು 10 ಸಲ ಅದು ಹೇಳಿದ್ವಿ, ಇದು ಸೈಡಿಂಗ್ ಆಗೇ ಆಗ್ತದೆ ಅಂತ ಹೇಳಿದಾಗಲೂ ಕೇಳದೆ. ಸೆನ್ಸಿಟಿವ್ ಏರಿಯಾ ಸರ್ ಕಾರವಾರ ಎಣ್ಣೆ ಅಂಕೋಲ. ಪ್ರತಿ ಸಲ ನಾವು ಕ್ವಶನ್ ಕೊಡೋದು. ಇವರು ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಿದ್ದೇವೆ. ಮೊನ್ನೆ ಜಿಲ್ಲಾಧಿಕಾರಿಗಳು ಟ್ರಾನ್ಸ್ಫರ್ ಆಗೋದ್ರು. ಆಮೇಲೆ ನಮ್ಮ ವಿಶೇಷ ಯಾರು, ನಮ್ಮ ಉಸ್ತುವಾರಿ ಜಿಲ್ಲಾಧಿಕಾರಿಗಳಂತ ರಿತೇಶ್ ಕುಮಾರ್ ಸಿಂಗ್ ಅವರು ಬಂದರು. ಅವ್ರ ಹತ್ರ ನಾವು ಇದನ್ನು ಹೇಳಿದ್ವಿ. ಅಲ್ಲ, ಏನು ಇವತ್ತು ಏನಾಗಿದೆ ಇಲ್ಲಿ ಅವರೇ? ಸರ್, ಅದು ಮೊದಲೇ ಒಂದೇ ನಿಮಿಷ, ಇಲ್ಲಿ ನಮಗೆ ಯಾವುದೇ ಥರದ ಒಂದು ಉತ್ತರ ಸಿಗ್ತಿಲ್ಲ. ಇವತ್ತು ಅದಕ್ಕೆ ಪ್ರತಿಫಲ ಆಗಿದೆ ಏನಂತ ಹೇಳಿದರೆ, ಸುಮಾರು 10-15 ಜನ ನೀರು ಪಾಲಾಗಿದ್ದಾರೆ ಅಂತ, ಗಂಗಾವಳಿ ನದಿಯಲ್ಲಿ ನೀರು ಪಾಲಾಗಿದ್ದ ಸುದ್ದಿ ಬಂದಿದೆ. ಅದೇನಾಗಿದೆ, ಸ್ಲೈಡಿಂಗ್ ಆಗಿ ಹೈವೇಯಿಂದ ತಳ್ಳಿ ಹೋಗಿ 2-3 ಮನೆಗಳು ಧ್ವಂಸ ಆಗಿದ್ದಾವೆ. ಅದರ ಒಟ್ಟಿಗೆ ಹೈವೇಯಿಂದ ಚಲಿಸುವ ವೆಹಿಕಲ್ ಟ್ಯಾಂಕರ್ಗಳು ನೀರಲ್ಲಿ ಹೋಗಿದ್ದಾವೆ. ಬೆಳಿಗ್ಗೆ 7 ಗಂಟೆಗೆ ಅದು ಬಿಟ್ಟು ನಮ್ಮ ಕಾರವಾರದಲ್ಲಿ ಸಹ ಮೊದಲೇ ಒಂದು ಸಲ ಲ್ಯಾಂಡ್ ಸ್ಲೈಡಿಂಗ್ ಆಗಿತ್ತು. ಅಲ್ಲಿ ಸಹ ಒಂದು ವ್ಯಕ್ತಿ ತೀರ್ಕೊಂಡಿದ್ದಾನೆ. ಇದನ್ನು ನಾವು ಪುನಃ ಎಷ್ಟು ಸಲ ಹೇಳುವುದು? ಈಗ ಸೀಬರ್ಡ್ನಲ್ಲೂ ಹಾಗೆ, ಸೀಬರ್ಡ್ನಲ್ಲಿ ಎಷ್ಟು ಸಲ ಹೇಳಿದ್ರು ಕೇಳ್ತಾ ಇಲ್ಲ. ಸೀಬರ್ಡ್ನಲ್ಲಿ ಸಭಾಧ್ಯಕ್ಷರೇ, ಒಂದು ನಿಮಿಷ ಆಯ್ತು. ಸಭಾಧ್ಯಕ್ಷ, ಇದು ಸೀಬರ್ಡ್ನಲ್ಲಿ ಸುಮಾರು 415 hectare ಜಮೀನನ್ನು ನಾವು ಕೊಟ್ಟಿದ್ವಿ. ನಮ್ಮ ಹೃದಯ ಭಾಗದ ಜಾಗವನ್ನು ಕೊಟ್ಟಿದ್ವಿ ದೇಶದಗೋಸ್ಕರ. ಇವತ್ತು ಅಲ್ಲಿಂದ ಹೋಗುವಂಥ ನೀರು ರಾಜಕಾಲುವೆ ಏನು ಸಮುದ್ರ ಕ್ಷೇರ್ತಿತ್ತು. ಅಲ್ಲಿ ಇವರೆಲ್ಲ ಐಷಾರಾಮಿ ಬಂಗ್ಲೆಗಳನ್ನು ಕಟ್ಟಿ, ಯಾ CRZ ಇಲ್ಲ, ಏನೂ ಇಲ್ಲ ಅವರಿಗೆ. ಸುಮಾರು 20-15 ಅಂತಸ್ತಿನ ಮನೆ ಕಟ್ಕೊಂಡಿದ್ದಾರೆ. ನಾನು ದೇಶಕ್ಕೋಸ್ಕರ ಮಾಡಲಿ ಸಹಜವಾದರೆ, ಆದರೆ ಆ ಮನೆಗಳನ್ನು ಕಟ್ಟಿ ನಮ್ಮ ಜನ ಅಲ್ಲಿ ನಿರಾಶ್ರಿತರಾಗಿ, ಅವರಿಗೆ ಯಾವುದು ವ್ಯವಸ್ಥೆ ಇಲ್ಲ. ಅದನ್ನು ಸಾಮಾನ್ಯ ರಿತೇಶ್ ಕುಮಾರ್ ಸಿಂಗ್ ಅವರಿಗೆ ಹೇಳಿದ್ವಿ ಮೊನ್ನೆ. ಅದು ಅವರು ದೇಶಕ್ಕೋಸ್ಕರ ಸುಮ್ಮನೆ ಇರಬೇಕಪ್ಪ ಅಂತಾರೆ. ಈಗಾಗ ಮಾತಾಡಿದರೆ ಇವತ್ತು ಜನ ಸತ್ತು ಹೋಗಿದ್ದಾರೆ, ಅದಕ್ಕೆ ಯಾರು ಹೊಣೆಗಾರರು? ಇವತ್ತು ಇವತ್ತು ಹೈವೇಯಿಂದ ಹೈವೇನೇ ಕ್ರಾಸ್ ಆಗಿ ಗಂಗಾವಳಿ ನದಿಗೆ ಹೋಗ್ಬಿಟ್ಟಿದೆ. ಇದ್ರ ಬಗ್ಗೆ ಯಾರಾದರೂ, ನಾನು ಉಪಮುಖ್ಯಮಂತ್ರಿಗಳಿಗೆ ಮೊನ್ನೆ ಇದ್ರ ಬಗ್ಗೆ ಹೇಳಿದ್ದೆ. ದಯವಿಟ್ಟು ನಾನು ಸದನದ ಮುಖಾಂತರ ಉಪಮುಖ್ಯಮಂತ್ರಿಗಳಿಗೆ ಒಂದು ರಿಕ್ವೆಸ್ಟ್ ಮಾಡ್ತೇನೆ. ಅವರಾದರೂ ಒಂದು ನಾಳೆ ಒಳಗೆ ಕಾರವಾರದಲ್ಲಿ ವಿಸಿಟ್ ಮಾಡದಿದ್ರೆ, ಅಥವಾ ಯಾರಾದರೂ ತಾವು ಮಂತ್ರಿ ಸ್ಥಾನದವರಿಗೆ ಕಳಿಸದೇ ಇದ್ರೆ ಬಹಳಷ್ಟು ಕಷ್ಟ. ರೆವೆನ್ಯೂ ಮಿನಿಸ್ಟರ್, ಇದನ್ನು ನಾಳೆ ಅವರು ಅಟೆಂಡ್ ಆಗಲೇಬೇಕು. ನಾನು ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ರೆವೆನ್ಯೂ ಮಿನಿಸ್ಟರ್ಗೆ ವಿಸಿಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಅನ್ನು ಮಾಡ್ತೇನೆ ತಮಗೆ. ಓಕೆ, ಉತ್ತರ ಕೊಡ್ಲಿ. ಮಾನ್ಯ ಅಧ್ಯಕ್ಷರೇ, ಇಲ್ಲಿ ನ್ಯಾಷನಲ್ ಹೈವೇ ಹಾದು ಹೋಗಿದೆ ಕಾರವಾರದ ಸಮೀಪ. ಇದು ನ್ಯಾಷನಲ್ ಹೈವೇ ಅವ್ರ ಜೊತೆಗೆ ಸುಮಾರು ಬಾರಿ ಅವ್ರ ಗಮನಕ್ಕೆ ತಂದಿದ್ದೇವೆ. ಮಾನ್ಯ ಶಾಸಕರು ಹೇಳುವ ಹಾಗೆ ಬಹಳ ಅದನ್ನ ಸ್ಟೀಪ್ ಆಗಿ ಕಟ್ ಮಾಡಿದ್ದಾರೆ ಸ್ಲೋಪ್ ಅನ್ನ. ಸೊ ಆಂಗಲ್ 45 degree ಆಂಗಲ್ ಕೊಟ್ಟಿಲ್ಲ ಅನ್ನುವಂಥದ್ದು ವಿಷಯ ನ್ಯಾಷನಲ್ ಹೈವೇ ಅವರಿಗೆ ಸುಮಾರು ಬಾರಿ ಅವ್ರ ಗಮನಕ್ಕೆ ತಂದಿದ್ದೇವೆ. ಹೋದ ವರ್ಷನೂ ಕೂಡ ಈ ರೀತಿ ಆದಾಗಲೂ ಅವ್ರ ಗಮನಕ್ಕೆ ತಂದಿದ್ದೇವೆ. ನಾನು ಖುದ್ದಾಗಿ ಕಾರವಾರಕ್ಕೆ ಹೋಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಅವರ ನ್ಯಾಷನಲ್ ಹೈವೇ ಪ್ರಾಧಿಕಾರದವರಿಗೆ ವಿಷಯವನ್ನು ಹೇಳಿದ್ದೇವೆ. ಅದನ್ನು ಫಾಲೋ ಮಾಡೋದು ಮಾಡ್ತೇವೆ. ಇವತ್ತಿನ ಘಟನೆ ಏನು ಪ್ರಸ್ತಾಪ ಮಾಡಿದ್ದಾರೆ ಮಾನ್ಯ ಶಾಸಕರು, ಅದನ್ನು ನಾನು 1 ಗಂಟೆ ಒಳಗಡೆ ಎಲ್ಲ ವರದಿಯನ್ನು ತರಿಸ್ತಾ ಇದ್ದೇನೆ. ಆಲ್ರೆಡಿ ಸೂಚನೆ ಕೊಟ್ಟಿದ್ದೇನೆ. ಮಧ್ಯಾಹ್ನ ಸದನ ನಾವು ಮತ್ತೆ ಸೇರುವಂಥ ಸಂದರ್ಭದಲ್ಲಿ ಬೇರೆ ಎಲ್ಲ ವಿವರಗಳ ಸಮೇತ ನಾನು ಉತ್ತರ ಕೊಡ್ತೇನೆ ಸಭಾಧ್ಯಕ್ಷರೇ. ಶಾಸಕರು ಹೇಳಿರುವಂತಹದ್ದು ನಿಜ ಇದೆ. ಅಲ್ಲಿ ನ್ಯಾಷನಲ್ ಹೈವೇನವರು ಕೆಲವು ಕಾಲುವೆಗಳನ್ನು ಸರಿ ಮಾಡಿಲ್ಲ. ಸೊ ಹಾಗಾಗಿ ಹೈವೇ ಮೇಲೆ ನೀರು ನಿಲ್ತಾ ಇದೆ. ಹೋದ ವರ್ಷನೂ ಕೂಡ ಹೈವೇ ಮೇಲೆ ನೀರು ನಿಂತಿತ್ತು, ಈ ವರ್ಷನೂ ನಿಂತಿದೆ. ಮತ್ತು ಹೈವೇಯಿಂದ ಕೆಳಬದಿಗೆ ಈ ನೇವಿಯವ್ರದ್ದು ಸೀಬರ್ಡು ಎಲ್ಲ ಪ್ರಾಜೆಕ್ಟ್ ಇದೆ, ಅಲ್ಲೂ ಕೂಡ ಕೆಲವು ನೀರು ಸರಿಯಾಗಿ ಹರಿದು ಹೋಗ್ತಾ ಇಲ್ಲ.
ನಾನು ಹೋದ ವರ್ಷ ಹೋಗಿ ಅಲ್ಲೇ ಮೀಟಿಂಗ್ ಮಾಡಿ ಕೆಲವೆಲ್ಲ ಅವರನ್ನ ಕೂಡ ಸೀಬರ್ಡ್ನ ಪ್ರತಿನಿಧಿಗಳನ್ನ ಕೂಡ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಗೆ ಕರೆಸಿ ಜುಲೈ ತಿಂಗಳಲ್ಲಿ ನಾನು ಅವರಿಗೆ ಎಲ್ಲ ಹೇಳಿ ಬಂದಿದ್ದೇವೆ. ಬಟ್ ಮಾನ್ಯ ಶಾಸಕರು ಹೇಳುವಾಗೆ ಅವು ಸೆಂಟ್ರಲ್ ಗೌರ್ಮೆಂಟ್ ಅಥಾರಿಟೀಸ್, ನಾವು ಅವರಿಗೆ ಸಜೆಷನ್ ಕೊಡ್ಬೋದು, ಕೆಲವು ಒತ್ತಾಯ ಮಾಡಿ ಹೇಳ್ಬೋದು, ಬಟ್ ನ್ಯಾಷನಲ್ ಹೈವೇಸ್ಗೆ ಮತ್ತೆ ಸೀಬರ್ಡು ಇವೆರಡೂ ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್. ಆದರೂ ಕೂಡ ನಾವು ನಿಸ್ಸಹಾಯಕರು ಅಂತ ನಾವು ಹೇಳ್ತಾ ಇಲ್ಲ, ಬಟ್ ಅವರು ಕೋಆಪರೇಟ್ ಮಾಡಬೇಕಾಗತ್ತೆ. ಏನೇ ಇರಲಿ ಅದು ಎರಡನೇ ಸಂಗತಿ. ಮುಖ್ಯವಾಗಿ ಇವತ್ತು ನಡೆದಿರೋ ಘಟನೆ ಬಗ್ಗೆನೂ ಕೂಡ ನಾನು ವಿವರ ತೆಗೆದುಕೊಂಡು ಉತ್ತರವನ್ನು ಕೊಡ್ತೇನೆ. ಈಗ